ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತದೆ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಬಿಜೆಪಿ ವಿರುದ್ಧ ಅನರ್ಹ ಶಾಸಕರು ತಿರುಗಿ ಬಿದ್ದಿದ್ದಾರೆ. ಸಿಎಂ ಪುತ್ರನಿಗೆ ಅನರ್ಹ ಶಾಸಕರ ಪಡೆ ನೀರಿಡಿಸಿದೆ. ಇತ್ತೀಚೆಗಷ್ಟೇ ಖಾಸಗಿ ಹೋಟೆಲ್ನಲ್ಲಿ ದೊಡ್ಡ ಹೈಡ್ರಾಮಾ ನಡೆದಿದೆ. ನೀವು ಅಧಿಕಾರಕ್ಕೆ ಬಂದಿದ್ದು ನಮ್ಮಿಂದಲೇ, ಈಗ ನಮ್ಮನ್ನೇ ಕಡೆಗಣಿಸ್ತಿದ್ದೀರಿ. ನಮ್ಮ ಸ್ಥಿತಿ ಅಯೋಮಯವಾಗಿದೆ. ಎರಡು ದಿನದಲ್ಲಿ ಎಲ್ಲವೂ ಮುಗಿಯಲಿದೆ ಅಂತ ಭರವಸೆ ನೀಡಿದ್ದೀರಿ. ಎರಡು ತಿಂಗಳಾದರೂ ಮುಂದಿನ ಭವಿಷ್ಯದ ಬಗ್ಗೆ ಸ್ಪಷ್ಟತೆ ಇಲ್ಲ ಅಂತ ವಿಜಯೇಂದ್ರ ವಿರುದ್ಧ ಅನರ್ಹ ಶಾಸಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪರಿಸ್ಥಿತಿ ಹೀಗೆ ಆದರೆ ನಾವು ಏನು ಅಂತ ತೋರಿಸಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಅರ್ಜಿ ವಿಚಾರಣೆಗೆ ಬರ್ತಿಲ್ಲ. ವಕೀಲರಾದ ಮುಕುಲ್ ರೋಹಟಗಿ ಕೋರ್ಟ್ಗೆ ಹಾಜರಾಗ್ತಾ ಇಲ್ಲ. ತಮ್ಮ ಅಸಮಾಧಾನ ತಂದಿಟ್ಟ ಇರಸು ಮುರುಸು. ಸ್ಪೀಕರ್ ಆದೇಶಕ್ಕೆ ತಡೆಯಾಜ್ಞೆ ತರಲು ಕೂಡ ಅನರ್ಹ ಶಾಸಕರು ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಎಲ್ಲವೂ ಕೂಡ ಕೈಮೀರಿದಂತ ಪರಿಸ್ಥಿತಿಯಲ್ಲಿದೆ ಅನ್ನುವಂಥದ್ದು ಅನರ್ಹ ಶಾಸಕರ ಬೇಸರಕ್ಕೆ ಕಾರಣವಾಗಿದೆ. ಅಧಿಕಾರಕ್ಕೆ ಬರುವವರೆಗೂ ನಿಮ್ಮ ವರ್ತನೆಯೇ ಬೇರೆ ಇತ್ತು. ಆದರೆ ಈಗ ನೀವು ಸರ್ಕಾರ ರಚನೆ ಮಾಡಿದ್ದೀರಿ, ಅದಕ್ಕೆ ಕಾರಣವಾಗಿದ್ದು ನಾವು, ಆದರೆ ನಮ್ಮನ್ನ ಈಗ ನೀವು ಕಡೆಗಣಿಸ್ತಿದ್ದೀರಿ ಅನ್ನುವಂಥ ಆಕ್ರೋಶವನ್ನ ತೆರೆದಿಟ್ಟಿದ್ದಾರೆ ಅನರ್ಹ ಶಾಸಕರು. ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ರಾಜ್ಯ ರಾಜಕೀಯದಲ್ಲಿ ಬಿಜೆಪಿ ವಿರುದ್ಧ ಅನರ್ಹ ಶಾಸಕರ ಪಡೆ ಸಿಡಿದೆದ್ದಿದೆ. ಸಿಎಂ ಪುತ್ರನಿಗೆ ಬೆವರಿಳಿಸಿದೆ ಅನರ್ಹ ಶಾಸಕರ ಪಡೆ. ಇತ್ತೀಚೆಗಷ್ಟೇ ಖಾಸಗಿ ಹೋಟೆಲ್ನಲ್ಲಿ ಒಂದು ದೊಡ್ಡ ಹೈಡ್ರಾಮವೇ ನಡೆದಿದೆ. ಎರಡು ತಿಂಗಳಾದರೂ ಮುಂದಿನ ಭವಿಷ್ಯದ ಬಗ್ಗೆ ಸ್ಪಷ್ಟತೆ ಇಲ್ಲ. ಎರಡು ದಿನದಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂಥ ಭರವಸೆಯನ್ನು ನೀಡಿದ್ರಿ. ಆದರೆ ಇಷ್ಟು ದಿನಗಳಾಯ್ತು, ಮುಂದಿನ ಭವಿಷ್ಯದ ಬಗ್ಗೆ ಸ್ಪಷ್ಟತೆ ಇಲ್ಲ ಅನ್ನುವಂಥ ಆಕ್ರೋಶವನ್ನು ಅನರ್ಹ ಶಾಸಕರು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಬಿಜೆಪಿ ವಿರುದ್ಧ ಅನರ್ಹ ಶಾಸಕರು ತಿರುಗಿ ಬಿದ್ದಿದ್ದಾರೆ. ಸಿಎಂ ಪುತ್ರನಿಗೆ ನೀರಿಳಿಸಿದ್ದಾರೆ ಅನರ್ಹ ಶಾಸಕರು. ಇತ್ತೀಚೆಗಷ್ಟೇ ಖಾಸಗಿ ಹೋಟೆಲ್ನಲ್ಲಿ ದೊಡ್ಡ ಹೈಡ್ರಾಮವೇ ನಡೆದಿದೆ. ಸಿಎಂ ಪುತ್ರ ಮತ್ತು ಅನರ್ಹ ಶಾಸಕರ ನಡುವಿನ ಮಾತುಕತೆ ಸಂದರ್ಭದಲ್ಲಿ ಎರಡು ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂಥ ಭರವಸೆಯನ್ನು ನೀಡಿದ್ರಿ. ಆದರೆ ಎರಡು ತಿಂಗಳಾಗ್ತಾ ಬಂತು, ಯಾವುದೇ ಬೆಳವಣಿಗೆಗಳಾಗ್ತಾ ಇಲ್ಲ. ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಸ್ಪಷ್ಟತೆ ಇಲ್ಲ ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ಶಾಸಕರನ್ನ ಅನರ್ಹರು, ಅನರ್ಹತೆಯ ಬಗ್ಗೆ ತೀರ್ಪು ನೀಡಿದ ನಂತರ ಬಿಜೆಪಿ ಅದ್ರ ಬಗ್ಗೆ ಆಸಕ್ತಿಯನ್ನು ಕಳೆದುಕೊಳ್ತಾ ಅನ್ನುವಂಥದ್ದು. ಯಾಕಂತಂದ್ರೆ ಸದ್ಯಕ್ಕೆ ನಮ್ಮ ಸರ್ಕಾರ ಸೇಫ್ ಅನ್ನುವಂಥ ಮನಸ್ಥಿತಿಯಲ್ಲಿ ಬಿಜೆಪಿ ಇದೆ. ಹಾಗಾಗಿ ಅನರ್ಹ ಶಾಸಕರ ಬಗ್ಗೆ ಯಾವುದೇ ರೀತಿಯಾಗೂ ತಲೆ ಕೆಡಿಸ್ಕೊಳ್ತಿಲ್ಲ ಅನ್ನುವಂತಹ ಆಕ್ರೋಶವನ್ನ ಅನರ್ಹ ಶಾಸಕರು ಸಿಎಂ ಪುತ್ರನ ಮುಂದಿಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಬಿಜೆಪಿ ವಿರುದ್ಧವೇ ಅನರ್ಹ ಶಾಸಕರು ತಿರುಗಿ ಬಿದ್ದಿದ್ದಾರೆ. ನಮ್ಮಿಂದ ನೀವು ಸರ್ಕಾರ ರಚನೆ ಮಾಡಿದ್ದು, ಆದರೆ ಈಗ ನಮ್ಮನ್ನೇ ನೀವು ಕಡೆಗಣಿಸ್ತಾ ಇದ್ದೀರಿ. ನಮ್ಮ ಸ್ಥಿತಿ ಅಯೋಮಯವಾಗಿದೆ ಅನ್ನುವಂಥ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇದು ನಿಜಕ್ಕೂ ಸತ್ಯ. ಯಾಕಂತಂದ್ರೆ ಸದ್ಯ ಅನರ್ಹ ಶಾಸಕರ ಸ್ಥಿತಿ ಅಯೋಮಯವಾಗಿದೆ. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಒಂದು ರೀತಿ ಅಸಹಾಯಕತೆ ಅನರ್ಹ ಶಾಸಕರದ್ದು. ಏನೂ ಮಾಡಲಾಗದಂಥ ಪರಿಸ್ಥಿತಿಯಲ್ಲಿದ್ದಾರೆ. ಈತ ಬಿಜೆಪಿ ಕೂಡ ನಮ್ಮನ್ನು ಕಡೆಗಣಿಸ್ತಿದೆ ಅನ್ನುವಂಥ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಎಡಿಟರ್ ಗುರುಲಿಂಗಸ್ವಾಮಿ. ನ್ಯೂಸ್ ರೂಮ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಗುರುಲಿಂಗಸ್ವಾಮಿ. ಅನರ್ಹ ಶಾಸಕರು ಬಿಜೆಪಿಯ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ, ಸಿಎಂ ಪುತ್ರನ ಮುಂದೆ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅನ್ನುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಬಿಜೆಪಿ ಅನರ್ಹ ಶಾಸಕರನ್ನು ಕಡೆಗಣಿಸ್ತಿರೋದಕ್ಕೆ ಇಷ್ಟೆಲ್ಲ ಹೈಡ್ರಾಮಾ ನಡೀತಾ, ಏನು ಮಾಹಿತಿ ಲಭ್ಯವಾಗ್ತದೆ? ಲಿಖಿತ, ಭಾರತೀಯ ಜನತಾ ಪಕ್ಷದ ಈ ನೇತೃತ್ವ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಈ ಎಲ್ಲ ಅನರ್ಹ ಶಾಸಕರ ಸಹಾಯವೇ ಕಾರಣ. ಪರೋಕ್ಷವಾಗಿ ಇದು ಭಾರತೀಯ ಜನತಾ ಪಕ್ಷದ ಆಪರೇಷನ್ ಕಮಲ. ಅವರಿಂದಾಗಿಯೇ ಈ ಸರ್ಕಾರ ಉರುಳಿತು, ಮೈತ್ರಿ ಸರ್ಕಾರ ಉರುಳಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಹೇಳಲಾಗ್ತಿದೆ. ಈ ಎಲ್ಲ ಆಪರೇಷನ್ ಕಮಲದ ರೂವಾರಿ ಅಂತಂದರೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಪುತ್ರ ಬಿಎಸ್ ವಿಜೇಂದ್ರ ಅಂತ ಸಹಿತ ಒಂದು ಆರೋಪ ಇದೆ. ಹಾಗಾಗಿ ವಿಜೇಂದ್ರ ಅವರು ಮತ್ತು ಶಾಸಕರಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಇತ್ತೀಚೆಗೆ ಒಂದು ಖಾಸಗಿ ಹೋಟೆಲ್ನಲ್ಲಿ ಈ ಎಲ್ಲ ಅತೃಪ್ತ ಶಾಸಕರನ್ನು ಭೇಟಿ ಮಾಡ್ತಾರೆ. ಅತೃಪ್ತ ಶಾಸಕರು ಈಗ ಅನರ್ಹಗೊಂಡು ಕಳೆದ ಒಂದು ತಿಂಗಳಕ್ಕೂ ಹೆಚ್ಚು ಕಾಲ ಆಗ್ತಾ ಬಂತು. ಈಗ ಅವರು ಅನರ್ಹಗೊಂಡಿರೋ ಹಿನ್ನೆಲೆಯಲ್ಲಿ ಅಧಿಕಾರವನ್ನು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ, ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೂ ಆಗ್ತಾ ಇಲ್ಲ.
ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಬೇಗ ಇತ್ಯರ್ಥ ಆಗ್ತಾನೂ ಇಲ್ಲ. ಮುಂಚೆ ಯಾವ ರೀತಿ ಸ್ಪೀಡಾಗಿ 2 ದಿನಕ್ಕೆ 3 ದಿನಕ್ಕೆ ಒಂದು ಸಾರಿ ವಿಚಾರಣೆಗೆ ಬರ್ತಾ ಇತ್ತು ಎನ್ಆರ್ ಶಾಸಕರ ಪ್ರಕರಣ, ಈಗ ಅದು 15 ದಿನಗಳಿಗೊಮ್ಮೆ 1 ತಿಂಗಳಿಗೊಮ್ಮೆ ಹೋಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ರಾಜ್ಯ ಸರ್ಕಾರದವರು ಅಂದರೆ ಭಾರತೀಯ ಜನತಾ ಪಕ್ಷದವರು ಸರ್ಕಾರ ರಚನೆಗಿಂತ ಮುಂಚೆ ಈ ಪ್ರಕರಣದಲ್ಲಿ ಎಷ್ಟು ಆಸಕ್ತಿ ವಹಿಸಿದ್ರೋ ಅಷ್ಟು ಆಸಕ್ತಿಯನ್ನು ಅಧಿಕಾರಕ್ಕೆ ಬಂದ ಮೇಲೆ ವಹಿಸ್ಕೊಳ್ತಾ ಇಲ್ಲ. ನಮ್ಮಿಂದಾಗಿಯೇ ನೀವು ಅಧಿಕಾರಕ್ಕೆ ಬಂದಿದ್ದು, ಇದನ್ನು ನೀವು ನೆನಪಿಟ್ಕೊಳ್ಳಿ ಅನ್ನುವಂಥ ಮಾತುಗಳನ್ನು ಅನರ್ಹ ಶಾಸಕರು ಇತ್ತೀಚೆಗೆ ವಿಜೇಂದ್ರ ಮತ್ತು ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರಿಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನಮ್ಮ ಸಹಕಾರ ಇಲ್ಲದೇ ಇದ್ದರೆ ಈ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ, ನಮ್ಮನ್ನು ನೀವು ಮತ್ತೆ ಕಡೆಗಣಿಸ್ತಾ ಇದ್ದೀರಾ, ನ್ಯಾಯಾಂಗದ ಹೋರಾಟದಲ್ಲಿ ನಮ್ಮನ್ನು ಕಡೆಗಣಿಸ್ತಾ ಇದ್ದೀರಾ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಇತ್ಯರ್ಥ ಆಗೋದಕ್ಕೆ ತಾವು ಎಲ್ಲ ರೀತಿಯ ಪ್ರಯತ್ನ ಮಾಡಬೇಕು, ಪ್ರಯತ್ನ ಮಾಡದೆ ಹೋದರೆ ಅನರ್ಹ ಶಾಸಕರು ಮತ್ತೊಂದು ಸಾರಿ ನಿಮಗೆ ಬುದ್ಧಿ ಕಲಿಸಬೇಕಾಗುತ್ತೆ ಅನ್ನುವಂಥ ಮಾತನ್ನು ಸಹಿತ ಅವರು ಎಚ್ಚರಿಕೆ ಸ್ವರೂಪದಲ್ಲಿ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ಒಂದು ಕಡೆ ಅನರ್ಹ ಶಾಸಕರು ಈ ಸರ್ಕಾರಕ್ಕೆ ಮತ್ತೊಂದು ರೀತಿಯ ಧಮಕಿ ಹಾಕಿದ್ದಾರಂತಲೇ ಹೇಳ್ಬೋದು. ಆದರೆ ವಿಜಯೇಂದ್ರ ಮತ್ತು ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಈ ಎಲ್ಲ ಶಾಸಕರ ಮನಸ್ಸನ್ನು ತಣಿಸಿದ್ದಾರೆ. ಈಗ ಸದ್ಯಕ್ಕೆ ಇರುವಂಥ ಪರಿಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆಗೆ ಬಂದ ಹಿನ್ನೆಲೆಯಲ್ಲಿ ವಿಚಾರಣೆ ಎತ್ಕೊಂಡಂಥ ಸಂದರ್ಭದಲ್ಲಿ ನಿಮ್ಮ ಮೇಲಿನ ಅನರ್ಹ ಪ್ರಕರಣ ಏನಿದೆ ಅದಕ್ಕೆ ಸ್ಟೇ ಸಿಗುವಂತಹ ಎಲ್ಲ ಪ್ರಕ್ರಿಯೆಗಳನ್ನ ಎಲ್ಲ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮುಕುಲ್ ರೋಹಿಟಗಿ ಅವರ ಮೂಲಕ ಮಾಡಿಸೋದಾಗಿ ಭರವಸೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಕುಲ್ ರೋಹಿಟಗಿ ಅವರ ಮೇಲೆ ಒತ್ತಡ ಹಾಕೋದಕ್ಕೆ 10 ಜನ ಈ ಅನರ್ಹಗೊಂಡ ಶಾಸಕರೇನಿದ್ದಾರೆ ಅವರು ಇವತ್ತು ನವದೆಹಲಿಗೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ರಾಜ್ಯ ಸರ್ಕಾರದಲ್ಲಿ ಈ ಅನರ್ಹ ಶಾಸಕರು ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಸಚಿವ ಸಂಪುಟ ವಿಸ್ತರಣೆ ನಾಳೆ ನಡೀತಾ ಇದೆ. ನಮ್ಮನ್ನು ಬಿಟ್ಟು ನೀವು ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾ ಇದ್ದೀರಾ, ನಮ್ಮನ್ನು ಸಚಿವರನ್ನಾಗಿ ಮಾಡ್ತೇವೆ ಅನ್ನುವಂಥ ಭರವಸೆಯೊಂದಿಗೆ ನೀವು ಈ ಸರ್ಕಾರ ರಚನೆ ಮಾಡಿದಿರಿ. ಆದರೆ ಕಾರಣಾಂತರಗಳಿಂದ ನಮಗೆ ಸಚಿವರಾಗೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಹಾಗಾಗಿ ನಮ್ಮ ಪ್ರಕರಣ ಬೇಗ ಇತ್ಯರ್ಥ ಮಾಡಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡಬೇಕು ಅಂತ ಹೇಳಿ ಎಚ್ಚರಿಕೆಯನ್ನು ಸಹಿತ ನೀಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಲಿಖಿತ. ಎಸ್, ಎಚ್ಚರಿಕೆಯನ್ನೇನೋ ನೀಡಿದ್ದಾರೆ, ಆದರೆ ಸದ್ಯಕ್ಕೆ ಏನೂ ಮಾಡಲಿಕ್ಕೆ ಆಗದಂಥ ಒಂದು ಅಸಹಾಯಕ ಪರಿಸ್ಥಿತಿಯಲ್ಲಿ ಅನರ್ಹ ಶಾಸಕರಿದ್ದಾರಾ ಅನ್ನುವಂಥದ್ದು ಲಿಖಿತ. ಸದ್ಯಕ್ಕೆ ಈ ಎಲ್ಲ ಅನರ್ಹಗೊಂಡಿರುವಂಥ ಶಾಸಕರು ಅಸಹಾಯಕರಾದರೂ ಸಹಿತ ತಮ್ಮ ಒತ್ತಡ ತಂತ್ರವನ್ನು ಸರ್ಕಾರದ ಮೇಲೆ ಮತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರ ಮೇಲೆ ಹೇರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಈ ಶಾಸಕರು ಏನು ಅನರ್ಹಗೊಂಡಂತಹ ಎಲ್ಲ ಜನರು ಸರ್ಕಾರದ ಮೇಲೆ ಮತ್ತು ಆಪರೇಷನ್ ಕಮಲದ ಎಲ್ಲ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದಂಥವ್ರ ಮೇಲೆ ಒತ್ತಡ ಹೇರದೇ ಇದ್ದರೆ ಇವರನ್ನು ಸರ್ಕಾರದಲ್ಲಿ ಸೇರಿಸ್ಕೊಳ್ತಾರಾ ಅಥವಾ ಇಲ್ವಾ, ಇವರನ್ನು ಮತ್ತಷ್ಟು ಅನರ್ಹಗೊಂಡಿರುವಂಥವ್ರನ್ನು ನಿರ್ಲಕ್ಷ್ಯ ಮಾಡಿದರೆ ಹೇಗೆ ಅನ್ನುವಂಥ ಒಂದು ಪ್ರಶ್ನೆಗಳು ಇವರನ್ನೆಲ್ಲ ಕಾಡ್ತಾ ಇವೆ. ಹಾಗಾಗಿ ಉಪಚುನಾವಣೆಯನ್ನು ಎದುರಿಸಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸೇರಿ ಉಪಚುನಾವಣೆ ಎದುರಿಸಬೇಕಾ ಅಥವಾ ಇರುವಂಥ ಪಕ್ಷದಿಂದ ಎದುರಿಸಬೇಕಾ ಅಥವಾ ಸ್ವತಂತ್ರವಾಗಿ ಎದುರಿಸಬೇಕಾ ಅನ್ನುವಂತಹ ತೀರ್ಮಾನವನ್ನು ಈ ಎಲ್ಲರೂ ಮಾಡಬೇಕಾಗಿದೆ. ಹಾಗಾಗಿ ತಕ್ಷಣಕ್ಕೆ ತಮ್ಮ ಮೇಲೆ ಏನು ಅನರ್ಹಗೊಂಡಿರುವಂತಹ ಏನು ಆಪಾದನೆ ಇದೆ ಆ ಅನರ್ಹ ಶಿಕ್ಷೆಗೆ ತಡೆಯಾಜ್ಞೆ ತಂದರೆ ತಾವು ಮತ್ತೆ ಸಚಿವರಾಗಬಹುದು ಅನ್ನುವಂಥದ್ದು ಇವರ ಲೆಕ್ಕಾಚಾರ. ಹಾಗಾಗಿ ಅನರ್ಹಗೊಂಡಿರುವಂತಹ ಏನು ಪ್ರಕರಣ ಇದೆ ಅನರ್ಹಕ್ಕೆ ತಡೆಯಾಜ್ಞೆ ತರೋದಕ್ಕೆ ಇವರು ಹೆಚ್ಚು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಅವರು ಯಶಸ್ವಿಯಾದರೆ ರಾಜ್ಯದಲ್ಲಿ ಮಂತ್ರಿ ಆಗಬಹುದು, ಮಂತ್ರಿ ಆದ ನಂತರ ಸುಲಭವಾಗಿ ರಾಜ್ಯ ಸರ್ಕಾರದ ಭಾಗವಾಗಿ ಚುನಾವಣೆ ಎದುರಿಸಬಹುದು ಅನ್ನುವಂಥದ್ದು ಇವರ ಲೆಕ್ಕಾಚಾರ. ಅದಕ್ಕಾಗಿಯೇ ಈ ಎಲ್ಲ ಒತ್ತಡದ ತಂತ್ರ ಲಿಖಿತ. ಎಸ್, ಗುರುಲಿಂಗ ಸ್ವಾಮಿ, ಒಂದು ಕಡೆ ಅನರ್ಹತೆಗೆ ತಡೆ ತರುವಂತಹ ಪ್ರಯತ್ನವನ್ನ ಅನರ್ಹ ಶಾಸಕರಷ್ಟೇ ಮಾಡ್ತಾ ಇದ್ದಾರೆ, ಈ ವಿಚಾರದಲ್ಲಿ ಬಿಜೆಪಿ ಯಾವುದೇ ಆಸಕ್ತಿಯನ್ನು ವಹಿಸ್ತಿಲ್ಲ ಅನ್ನುವಂಥದ್ದು. ಯಾಕಂತಂದ್ರೆ ಸರ್ಕಾರ ರಚನೆ ಮಾಡೋವರೆಗೂ ಇದ್ದಂತ ಉತ್ಸಾಹ ಈಗ ಇಲ್ಲ ಬಿಜೆಪಿಗೆ ಅನರ್ಹ ಶಾಸಕರ ಬಗ್ಗೆ. ಮತ್ತೊಂದು ನಾವು ನೋಡಬಹುದು, ವಕೀಲರಾದಂತಹ ಮುಕುಲ್ ರೋಹಟಗಿ ಅವರು ಕೋರ್ಟ್ಗೆ ಹಾಜರಾಗ್ತಿಲ್ಲ ಅನ್ನುವಂಥ ಆರೋಪವನ್ನ ಕೂಡ ಅನರ್ಹ ಶಾಸಕರು ಮಾಡ್ತಾರೆ. ಎಲ್ಲ ಒಂದು ಕಡೆ ಸದ್ಯದ ಹಂತದಲ್ಲಿ ಅನರ್ಹ ಶಾಸಕರನ್ನ ಇಗ್ನೋರ್ ಮಾಡ್ತಿದ್ಯಾ ಬಿಜೆಪಿ ಸರ್ಕಾರ ಅಂತ ಲಿಖಿತ. ಇಲ್ಲಿ ಬಿಜೆಪಿ ಸರ್ಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಆಪರೇಷನ್ ಕಮಲದ ರುವಾರಿಗಳೇನಿದ್ರು ಆಪರೇಷನ್ ಕಮಲವನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟು ಈ ಎಲ್ಲ ಶಾಸಕರನ್ನು ಮುಂಬೈಗೆ ಕರೆದುಕೊಂಡು ಹೋಗಿ ಅವರನ್ನು ವ್ಯವಸ್ಥಿತವಾಗಿ ಒಂದು ಸ್ಥಳದಲ್ಲಿ ಇರಿಸಿ ಸರ್ಕಾರವನ್ನು ಉರುಳಿಸೋ ರೀತಿ ಏನು ವ್ಯವಸ್ಥೆಯನ್ನು ಮಾಡಿದರು ಅವರ ಮೇಲೆ ಇವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಭಾರತೀಯ ಜನತಾ ಪಕ್ಷದ ಸರ್ಕಾರದ ಮೇಲೆ ಅವರು ನೇರವಾಗಿ ತಮ್ಮ ಅಸಮಾಧಾನವನ್ನಾಗಲಿ ಅಥವಾ ಅತೃಪ್ತಿಯನ್ನಾಗಲಿ ಹೊರಗಾಗ್ತಾ ಇಲ್ಲ. ಆದರೆ ಭಾರತೀಯ ಜನತಾ ಪಕ್ಷದವರು ಅಂದರೆ ಅನರ್ಹಗೊಂಡಂಥ ಶಾಸಕರ ನೇತೃತ್ವ ವಹಿಸಿದಂಥವರು ಎಷ್ಟು ಮುತುವರ್ಜಿ ವಹಿಸಿ ಆಗ ನ್ಯಾಯಾಲಯದಲ್ಲಿ ಪ್ರಕರಣಗಳು ವಿಚಾರಣೆಗೆ ಬರುವಂತೆ ಮಾಡಿದರು ಆಗ ಮಾಡಿದಂಥ ಪ್ರಯತ್ನವನ್ನು ಈಗ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇವರ ಆರೋಪ. ಹಾಗಾಗಿ ನಮ್ಮ ಪ್ರಕರಣಗಳಿಗೆ ಬೇಗ ಸಿಗಲಿ, ನಮ್ಮ ಪ್ರಕರಣಗಳು ಬೇಗ ಇತ್ಯರ್ಥ ಆಗಲಿ, ಆ ಪ್ರಕರಣಗಳು ಇತ್ಯರ್ಥ ಆದರೆ ಅಧಿಕಾರದ ಸವಿಯನ್ನು ಅನುಭವಿಸಬಹುದು,
ಚುನಾವಣೆಯನ್ನು ಎದುರಿಸಬಹುದು, ರಾಜಕೀಯವಾಗಿ ಮತ್ತೆ ಶಕ್ತಿಶಾಲಿಯಾಗಿ ಬೆಳೆದು ನಿಲ್ಲಬಹುದು ಅನ್ನೋದು ಇವರೆಲ್ಲರ ಲೆಕ್ಕಾಚಾರ. ಹಾಗಾಗಿ ಇವರು ಈ ಒಂದು ಬಿಜೆಪಿಯ ಮುಖಂಡರು ಏನಿದ್ದಾರೆ, ಬಿಜೆಪಿಯ ಮುಖಂಡರಿಗೆ ಮುಖಂಡರ ಮೇಲೆ ಒತ್ತಡ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಲಿಖಿತ. ಓಕೆ, ಇನ್ನು ಅನರ್ಹ ಶಾಸಕರು ದೆಹಲಿಗೆ ತೆರಳುತ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಎಷ್ಟೊತ್ತಿಗೆ ದೆಹಲಿಗೆ ತೆರಳುತ್ತಾರೆ, ಅಲ್ಲಿ ಅವರು ಯಾರನ್ನ ಮೀಟ್ ಮಾಡುವಂಥ ಸಾಧ್ಯತೆಗಳಿದೆ, ಉದ್ದೇಶ ಏನಾಗಿದೆ, ಏನು ಮಾಹಿತಿ ಸಿಗ್ತದೆ ಈ ಬಗ್ಗೆ? ಲಿಖಿತ, ಬಿ ಸಿ ಪಾಟೀಲ್, ವಿಶ್ವನಾಥ್ ಮತ್ತು ಹಲವಾರು ಜನ, ಒಟ್ಟು ಎಸ್ ಟಿ ಸೋಮಶೇಖರ್, ಹೊಸಕೋಟೆ ಶಾಸಕ ಎಂ ಟಿ ವಿ ನಾಗರಾಜ್ ಸೇರಿದಂತೆ ಒಟ್ಟು 10 ಜನ ಅನರ್ಹಗೊಂಡಂಥ ಶಾಸಕರು ಇವತ್ತು ಸಂಜೆಯೊಳಗಾಗಿ ನವದೆಹಲಿಗೆ ತೆರಳುತ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಅವರು ಹೋಗಿ ಭೇಟಿ ಮಾಡಬೇಕಂತ ಉದ್ದೇಶ ಇಟ್ಕೊಂಡಿರೋದು ಮುಕುಲ್ ರೋಹಟಗಿ ಅವ್ರನ್ನ. ಮುಕುಲ್ ರೋಹಟಗಿ ಅವರು ಈ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಇವರ ಪರವಾಗಿ ವಾದವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಭೇಟಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿವರೆಗೆ ಬಂತು ತಮ್ಮ ವಿಚಾರಣೆ, ಈಗ ಮುಂದಿನ ಹಂತದಲ್ಲಿ ಯಾವ ರೀತಿಯ ವಾದವನ್ನು ಮಾಡ್ತಾರೆ, ಆ ವಾದವನ್ನು ಮಂಡನೆ ಮಾಡೋ ಮೂಲಕ ತಮಗೆ ತಮ್ಮ ಮೇಲಿರುವಂತಹ ಅನರ್ಹ ಶಿಕ್ಷೆ ಕಡಿತ ಆಗುತ್ತಾ, ಅಥವಾ ಅನರ್ಹ ಸ್ಪೀಕರ್ ಅವರು ಕೊಟ್ಟಂತಹ ಆದೇಶಕ್ಕೆ ತಡೆ ಸಿಗುತ್ತಾ, ತಡೆ ಸಿಗೋದಕ್ಕೆ ಕಾನೂನಿನಲ್ಲಿರುವಂತಹ ಅವಕಾಶಗಳೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವ್ರ ಜೊತೆ ಚರ್ಚೆ ಮಾಡಿ ಆ ಪ್ರಕರಣವನ್ನು ಬೇಗ ಇತ್ಯರ್ಥಪಡಿಸಿ ಅಂತ ಒಂದು ಮನವಿಯನ್ನು ಮಾಡ್ಕೊಳ್ಳೋದಕ್ಕೆ, ಮತ್ತೊಂದು ಅವರು ಸುಪ್ರೀಂ ಕೋರ್ಟ್ಗೆ ಹಾಜರಾಗ್ತಾ ಇಲ್ಲ ಅನ್ನುವಂತಹ ಏನು ಆರೋಪ ಇದೆ, ಈ ಸಂಬಂಧಪಟ್ಟಂತೆ ಸಹಿತ ಅವರನ್ನು ಭೇಟಿ ಮಾಡಿ ತಾವು ಖುದ್ದಾಗಿ ಈ ಪ್ರಕರಣವನ್ನು ಪ್ರಕರಣದಲ್ಲಿ ನಮ್ಮ ವಕಾಲತ್ತು ವಹಿಸಬೇಕು, ತಾವೇ ಖುದ್ದಾಗಿ ಈ ಪ್ರಕರಣದಲ್ಲಿ ವಾದ ಮಂಡನೆ ಮಾಡಬೇಕು ಅಂತ ಮನವಿ ಮಾಡಿಕೊಂಡು ಮನವಿ ಮಾಡ್ಕೊಳ್ಳೋದಕ್ಕೆ ಸಹಿತ ಅವ್ರು ಹೋಗ್ತಾ ಇದ್ದಾರೆ ಲಿಖಿತ. ಓಕೆ, ಧನ್ಯವಾದ ಗುರುಲಿಂಗ ಸ್ವಾಮಿ ಮಾಹಿತಿಗಾಗಿ.